ಎಸ್ ಇವಾಗ ನಾವು ತುಮಕೂರಿನ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲಿ ಇದ್ದೀವಿ ಡಿ ಡಿ ಪಿ ಆಫೀಸ್ನಲ್ಲಿ ಇದ್ದೀವಿ ನಮ್ಮ ಜೊತೆ ಸಿ ನಂಜಯ್ಯ ಸರ್ ಇದ್ದಾರೆ ಸೊ ಅವ್ರನ್ನ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಏನು ಶುರುವಾಗ್ತಾ ಇದೆ ಇದ್ರ ಬಗ್ಗೆ ಒಂದಷ್ಟು ಒಂದಷ್ಟು ಮಾಹಿತಿಯನ್ನು ಪೇರೆಂಟ್ಸ್ಗೆ ಹಾಗೆ ಮಕ್ಕಳಿಗೆ ತಗೊಳ್ಳೋ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿದ್ದೀವಿ ಸೊ ಹಾಗೆ ಕಳೆದ ಬಾರಿ ಕರೋನಾ ಏನು ಮಹಾಮಾರಿ ಟೈಮ್ನಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಒಂದು ಯಶಸ್ವಿಯಾಗಿ ಮಾಡಿದ್ದು ರಾಜ್ಯ ಸರ್ಕಾರ ಎಲ್ಲ ಮತ್ತು ಜಿಲ್ಲೆಗಳಲ್ಲೂ ಕೂಡ ಯಶಸ್ವಿಯಾಗಿ ಆಗಿತ್ತು ಈ ಬಾರಿನೂ ಕೂಡ ಅದೇ ಒಂದು ಕರೋನಾ ಮಹಾಮಾರಿಯ ಒಂದು ಛಾಯೆ ಇರೋದರಿಂದ ಸೊ ಈ ಬಾರಿನೂ ಕೂಡ ಎಕ್ಸಾಮ್ನ ಸುರಕ್ಷಿತವಾಗಿ ಮಾಡಬೇಕು ಮಾಡೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಅದೇ ಸರ್ ಈ ಬಾರಿ ನೀವು ಈ ಸಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀರ ಹಾಗೆ ಯಾವೆಲ್ಲ ಒಂದು ನಿರ್ದೇಶನಗಳನ್ನ ಇವಾಗ ಮಾಡಿದ್ದೀರಾ ನಿಮ್ಮ ಕೆಳಗಿರುವಂಥ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಶಿಕ್ಷಕ ವರ್ಗದವರ್ಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಏನೆಲ್ಲ ಮಾಹಿತಿಗಳನ್ನ ಕೊಡ್ತೀರಾ ಸರ್ ಓಕೆ ನಮಸ್ಕಾರ ಈ ಒಂದು ಸಮಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಹೇಗೆ ಜುಲೈ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಏನು ಆಗಬೇಕು ಅಂತಕ್ಕಂಥ ಸರ್ಕಾರ ನಿರ್ದೇಶನ ಆಗಿದೆ ಆ ನಿರ್ದೇಶನ ಪ್ರಕಾರ ನಾವೆಲ್ಲರೂ ಕೂಡ ಎಲ್ಲ ರೀತಿಯಾದಂಥ ಪೂರ್ವಭಾವಿಯಾದಂಥ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ ಮಾನ್ಯ ನಮ್ಮ ಶಿಕ್ಷಣ ಸಚಿವರಾದಂಥ ಸುಮೇಶ್ ಸುರೇಶ್ ಕುಮಾರ್ ಸರ್ ಇರ್ಬೋದು ಮತ್ತು ನಮ್ಮ ಆಯುಕ್ತರಾದಂಥ ಅನೂಲ್ ಕುಮಾರ್ ಸರ್ ಇರ್ಬೋದು ನಿರ್ದೇಶಕರಾದಂಥ ಸುಮಂಗಲ ಮೇಡಮ್ ಇರ್ಬೋದು ಮತ್ತು ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳಾದಂಥ ವೈ ಎಸ್ ಪಾಟೀಲ್ ಸರ್ ಇರ್ಬೋದು ಸಿಇಒ ಮೇಡಮ್ ಆದಂಥ ವಿದ್ಯಾಕುಮಾರಿ ಮೇಡಮ್ ಇರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಮಾನ್ಯ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿರವರು ಇವೆಲ್ಲರೂ ಕೂಡ ಸೇರಿದಂತೆ ಎಲ್ಲರಿಗೂ ಕೂಡ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನ ಅನುಸರಿಸಿಕೊಂಡು ನಾವು ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೊಸ ಪರೀಕ್ಷಾ ಪದ್ಧತಿ ಆಗಿರೋದರಿಂದ ಅದನ್ನು ವ್ಯವಸ್ಥಿತವಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇಲಾಖೆ ಜಿಲ್ಲೆಯಲ್ಲಿ ಎಲ್ಲ ರೀತಿಯಾದಂಥ ನಾವು ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಮೊದಲನೇದಾಗಿ ನಾವು ಈಗಾಗಲೇ ಹೊಸ ಪರೀಕ್ಷೆ ಪದ್ಧತಿ ಆಗಿರೋದ್ರಿಂದ ಆ ಪರೀಕ್ಷಾ ಪದ್ಧತಿಗೆ ಅನುಗುಣವಾಗಿ ನಾವು ಮಕ್ಕಳಿಗೆ ಹೊಸ ಪರೀಕ್ಷಾ ಪದ್ಧತಿಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಮಾಡಿ ಕ್ವಶನ್ ಬ್ಯಾಂಕನ್ನು ಮಾಡಿ ಮಕ್ಕಳಿಗೆ ಕೊಟ್ಟು ಆ ಮಕ್ಕಳಿಗೆ ಓ ಎಮ್ ಆರ್ ಶೀಟನ್ನು ಕೊಟ್ಟು ಆ ಓ ಎಮ್ ಆರ್ ಶೀಟನ್ನು ಭರ್ತಿ ಮಾಡೋದೇ ಅಥವಾ ಉತ್ತರ ಪತ್ರಿಕೆಗಳನ್ನು ಉತ್ತರವನ್ನು ಹೇಗೆ ಗುರುತು ಮಾಡಬೇಕು ಅನ್ನೋದ ಹಿನ್ನೆಲೆಯಲ್ಲಿ ಅವೆಲ್ಲರೂ ಕೂಡ ಮಾಹಿತಿಗಳನ್ನು ಕೊಟ್ಟು ನಾವು ಪ್ರತಿನಿತ್ಯ ಇದುವರೆಗೂ ಇವತ್ತಿನ ದಿನದಿಂದಲೂ ಕೂಡ ನಾವು ಈಗಾಗಲೇ ಜೂನ್ ಹತ್ತೊಂಬತ್ತನೇ ತಾರೀಕಿಂದ ಏನು ಆನ್ಲೈನ್ ಕ್ಲಾಸಸನ್ನು ನಾವು ಮಾಡ್ತಾ ಇದ್ದೀವಿ ಆ ಆನ್ಲೈನ್ ಕ್ಲಾಸಸ್ಸಲ್ಲಿ ಪ್ರತಿ ದಿನ ಬೆಳಗ್ಗೆ ಪ್ರಾರಂಭದಲ್ಲಿ ಮತ್ತು ಸಂಜೆ ಪ್ರಾರಂಭದಲ್ಲಿ ನಾವು ಏನು ಬೆಳಗ್ಗೆ ಎಂಟರಿಂದ ಹತ್ತನೇ ತರಗ ಹತ್ತು ಹತ್ತನೇ ಗಂಟೆ ಹತ್ತು ಗಂಟೆವರೆಗೆ ಮತ್ತು ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ ಆ ಆನ್ಲೈನ್ ಕ್ಲಾಸಸ್ಸಲ್ಲಿ ಇದರ ಬಗ್ಗೆ ಪೂರ್ವಭಾವಿಯಾದ ಮಾಹಿತಿಯನ್ನು ಕೊಟ್ಟು ಮಕ್ಕಳಿಗೆ ಸೂಚನೆ ಮತ್ತು ಸಲಹೆಯನ್ನು ಕೊಟ್ಟಿದ್ದೀವಿ ಅದರ ಜೊತೆ ಜೊತೆಗೆ ನಾವು ಕ್ವಶನ್ ಬ್ಯಾಂಕ್ ಒಂದು ಮಾದರಿ ಕ್ವಶನ್ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸಿ ನಾವು ಕೂಡ ಅದನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳಿಂದ ನಾವು ಪರೀಕ್ಷೆಯನ್ನು ಬರೆಸಿ ಓ ಎಮ್ ಆರ್ ಶೀಟ್ ಮುಖಾಂತರ ಪರೀಕ್ಷೆಯನ್ನು ಬರೆಸಿ ಮೌಲ್ಯಮಾಪನ ಮಾಡಿ ಮಕ್ಕಳಿಂದಲೂ ಕೂಡ ಎ ಗ್ರೇಡು ಎ ಪ್ಲೇಸು ಎ ಗ್ರೇಡು ಬಿ ಮತ್ತು ಸಿ ಏನು ಎಸ್ ಎಸ್ ಎಲ್ ಎಲ್ಸಿಯ ಪರೀಕ್ಷಾ ಗ್ರೇಡನ್ನು ಏನು ಕೊಡ್ತಿದೆ ಆ ಗ್ರೇಡಲ್ಲೂ ಕೂಡ ಮಕ್ಕಳನ್ನು ನಾವು ಈಗ ಮೌಲ್ಯಮಾಪನ ಮಾಡಿ ಗುರ್ತು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಇದ್ರ ಜೊತೆಗೆ ಇದ್ರ ಜೊತೆಗೆ ನಾವು ಪರೀಕ್ಷಾ ಮಾರ್ಗಸೂಚಿಯ ಪ್ರಕಾರ ಈಗಾಗಲೇ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವರು ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಮ್ಮೆಲ್ಲರೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಸರ್ ಅವರು ಇವತ್ತು ಈ ದಿನ ಎಲ್ಲ ಅಧಿಕಾರಿಗಳ ಅಂದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜೊತೆಗೆ ನಮ್ಮ ವಿಪ ವಿಭಾಗಾಧಿಕಾರಿಗಳು ತಹಸೀಲ್ದಾರ್ ಅವರು ಸಿ ಇ ಒ ರವರು ಇ ಒರವರು ಮತ್ತು ಡಿ ಎಚ್ ಒರವರು ಆರ್ ಟಿ ಒರವರು ಜೊತೆಗೆ ಹೆಲ್ತ್ ಇದು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಅವರು ಜಿಲ್ಲಾ ಖಜಾನಾಧಿಕಾರಿಗಳು ಇವರೆಲ್ಲರ ಬಿ ಇ ಒಸು ಎಲ್ಲರನ್ನೂ ಕೂಡ ಇವತ್ತು ಸಭೆ ಕರೆದು ಇವತ್ತು ಸಭೆಯನ್ನು ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವ ರೀತಿಯಲ್ಲಿ ಸುಸೂತ್ರವಾಗಿ ಆಗಬೇಕು ಮತ್ತು ಎಲ್ಲ ಇಲಾಖೆಗಳ ಸಹ ಬಾಹಿತ್ವ ಹೇಗಿರಬೇಕು ಅವರೆಲ್ಲರ ಸಹಕಾರವನ್ನು ಇಟ್ಟುಕೊಂಡು ನಾವು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಬೇಕು ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಕೊಡಬೇಕು ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನು ನಮಗೆ ಬಹಳ ಸೂಕ್ಷ್ಮವಾಗಿ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಆ ತಿಳುವಳಿಕೆಯ ಜೊತೆ ಜೊತೆಗೆ ನಾವು ಕೂಡ ಈಗಾಗಲೇ ಅದೇ ಮತ್ತೊಂದು ಪ್ರಶ್ನೆ ಸರ್ ಇವಾಗ ಏನಂದ್ರೆ ಅಧಿಕಾರಿಗಳು ನಿಮ್ಮ ಒಂದು ಸೂಚನೆ ಮೇರೆಗೆ ಇವಾಗ ಶಿಕ್ಷಕರು ಏನಿರ್ತಾರೆ ಇವಾಗ ಎಕ್ಸಾಮ್ ಆಗಿ ಬರುವಂತಹ ಶಿಕ್ಷಕರಿಗೆ ಏನೆಲ್ಲ ಒಂದು ಮಾರ್ಗಸೂಚಿಗಳನ್ನ ಕೊಟ್ಟಿದ್ರೆ ನೀವು ಇವಾಗ ಅದಕ್ಕೆ ಮಾನ್ಯ ಸಚಿವರ ಒಂದು ಸೂಚನೆಯ ಮೇರೆಗೆ ಜೊತೆ ಜೊತೆಗೆ ನಾವು ಈಗಾಗಲೇ ಮಾರ್ಗಸೂಚಿಯ ಪ್ರಕಾರ ಆ ಪರೀಕ್ಷಾ ಕೇಂದ್ರಗಳನ್ನು ಮಕ್ಕಳು ಪರೀಕ್ಷಾ ಕೇಂದ್ರದ ಸಮೀಪದಲ್ಲೇ ಇರುವಂತಹ ಒಂದು ಹತ್ತಿರದ ಸಮೀಪದ ಕೇಂದ್ರಗಳಿಗೆ ಬರುವ ಬಂದು ಹೋಗುವ ರೀತಿಯಲ್ಲಿ ನೂರು ಮಕ್ಕಳಿಗೆ ಒಂದರಂತೆ ಒಂದು ಪರೀಕ್ಷಾ ಕೇಂದ್ರಗಳನ್ನು ಮಾಡಿದ್ದೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನೂರ ಮೂವತ್ತ ಒಂದು ನೂರ ಮೂವತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳನ್ನು ನಾವು ಈ ವರ್ಷ ಪ್ರಾರಂಭ ಮಾಡಿದ್ವಿ ಒಂದು ಕೊಠಡಿಗೆ ಹತ್ತರಿಂದ ಹನ್ನೆರಡು ಮಕ್ಕಳು ಮಾತ್ರ ನಾವು ಕೊಳಿಸೋದಕ್ಕೆ ಅವಕಾಶ ಇದೆ ಆ ಮಕ್ಕಳನ್ನು ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಮತ್ತು ಆರ್ ಡಿ ಡಿಸ್ಟೆನ್ಸ್ ಇರತಕ್ಕಂಥ ಹಿನ್ನೆಲೆಯಿಂದ ನಾವು ಮಾಡಿದೀವಿ ಮತ್ತು ಆ ಮಕ್ಕಳು ಯಾವುದೇ ರೀತಿಯಿಂದಲೂ ಕೂಡ ತೊಂದರೆ ಆಗದಂತೆ ಆ ಮಕ್ಕಳು ಬರೋ ರೀತಿಗೆ ಅವರಿಗೆ ಮಾಸ್ಕನ್ನು ಕೊಡುವಂಥ ವ್ಯವಸ್ಥೆಯೂ ಕೂಡ ಆಗಿದೆ ಇವತ್ತು ಸಚಿವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರೆ ಈಗಾಗಲೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವತಿಯಿಂದ ಒಂದು ಮಾಸ್ಕನ್ನು ಕೊಡುವಂಥದ್ದು ಅಂದರೆ ನಮ್ಮಲ್ಲಿ ಇರತಕ್ಕಂಥ ಏನು ಇಪ್ಪತ್ತೈದು ಸಾವಿರ ಮಕ್ಕಳಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಕೂಡ ಆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮುಖಾಂತರ ಕೊಡುವಂಥ ಒಂದು ಕೆಲಸ ಆಗಿದೆ ಇನ್ನೊಂದು ದಿನಕ್ಕೆ ಈ ಎರಡನೇ ದಿನಕ್ಕೆ ಒಂದು ಕೊಡುವಂಥ ಮಾಸ್ಕ್ ಒಂದು ದಿನಕ್ಕಾಗುತ್ತೆ ಇನ್ನೊಂದು ದಿನದ ಒಂದು ಮಾಸ್ಕನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದ ಮೇರೆಗೆ ಮಾನ್ಯ ಸಚಿವರ ಸೂಚನೆಯ ಮೇರೆಗೆ ತಾಲ್ಲೂಕು ಮೆಡಿಕಲ್ ಆಫೀಸರ್ಸ್ ಮುಖಾಂತರ ಆ ಮಾಸ್ಕ್ಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಆಗಿದೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣಾತ್ಮಕ ಕ್ರಮಗಳನ್ನು ಮತ್ತು ಇಲಾಖೆಯಿಂದ ಸ್ಯಾನಿಟೈಸ್ ಮಕ್ಕಳಿಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದನ್ನು ನಾವು ಇಲಾಖೆ ಮುಖಾಂತರ ಒದಗಿಸಿಕೊಟ್ಟಿದೆ ಹಾಗಾಗಿ ಬಂದು ಹೋಗುವಂಥ ಒಂದು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಮಕ್ಕಳಿಗೆ ಸೂಚನೆಯನ್ನು ಕೊಟ್ಟು ಈಗಾಗಲೇ ಶಿಕ್ಷಕರ ಮುಖಾಂತರ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಮತ್ತು ನಮ್ಮಲ್ಲಿ ಈ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಭಾಗವಹಿಸುವಂಥ ಎಲ್ಲ ಶಿಕ್ಷಕರಿಗೆ ಎಲ್ಲ ನೌಕರರಿಗೆ ಎಲ್ಲ ಸಿಬ್ಬಂದಿಗಳಿಗೆ ವ್ಯಾಕ್ಸಿನೇಷನನ್ನು ಕಡ್ಡಾಯವಾಗಿ ನಾವು ಮಾಡಿಸಿದ್ದೀವಿ ಹಾಗಾಗಿ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ಎಲ್ಲ ನೌಕರರಿಗೂ ಕನಿಷ್ಠ ಒಂದು ಲಸಿಕೆಯನ್ನಾದರೂ ಕೂಡ ಅವ್ರು ಪಡಿಬೇಕಾಗ್ತದೆ ಇದು ಕೋವಿಡ್ ಇರ್ಬೋದು ಅಥವಾ ವ್ಯಾಕ್ಸಿನ್ ಇರ್ಬೋದು ಅದನ್ನು ಕಡ್ಡಾಯವಾಗಿ ಪಡೆಯಬೇಕು ಅಂತಕ್ಕಂಥ ಸೂಚನೆ ಏನಿದೆ ಅದರ ಪ್ರಕಾರ ನಾವೆಲ್ಲ ಸಿಬ್ಬಂದಿಗೂ ಕೂಡ ನಾವು ವ್ಯಾಕ್ಸಿನ ಆಗ ಮಾತ್ರ ಅವಕಾಶ ಇದೆ ನಮ್ಮಲ್ಲಿ ಎಲ್ಲರಿಗೂ ಕೂಡ ಆಗಿದೆ ನಮ್ಮ ಎಲ್ಲ ಟೀಚರ್ಸ್ಗೂ ಏನು ನಾವು ಪರೀಕ್ಷಾ ಕಾರ್ಯಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಿಬ್ಬಂದಿ ಏನಿದೆ ಆ ಎಲ್ಲ ಸಿಬ್ಬಂದಿಗೂ ಕೂಡ ಒಂದು ಲಸಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಖಚಿತಪಡಿಸಿಕೊಂಡು ಅಂಥವರನ್ನು ಮಾತ್ರ ನಾವು ಪರೀಕ್ಷೆ ಕೊಠಡಿ ಮೇಲ್ವಿಚಾರಕರಾಗಿ ಸಿಬ್ಬಂದಿಗಳನ್ನಾಗಿ ನೇಮ್ ಕಾರ್ಡ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಈ ಈ ಜೊತೆ ಜೊತೆಗೆ ನಾವು ಮಕ್ಕಳಿಗೆ ಬಂದು ಹೋಗುವಂಥ ಸಾಗಾಣಿಕೆ ವ್ಯವಸ್ಥೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಮುಖಾಂತರ ನಾವು ಮಾರ್ಗಗಳು ಮಾರ್ಗಗಳೇನಿದ್ದಾವೆ ಆ ಮಾರ್ಗಗಳ ಮುಖಾಂತರ ಬರ್ತಾರೆ ಹಾಗಾಗಿ ನಾವು ತಗೊಳ್ತೀವಿ ಜೊತೆಗೆ ವಿಶೇಷವಾಗಿ ಇವತ್ತು ಮಾನ್ಯ ಸಚಿವರು ಹೇಳಿದ್ದಾರೆ ಎಲ್ಲಿ ಯಾವುದೇ ಆದರೂ ಮಗುವಿಗೆ ತಾಂತ್ರಿಕವಾದಂಥ ತೊಂದರೆ ಆಗಿ ಮಗುವಿಗೆ ಸಾಗಾಣಿಕೆಗೆ ಅಥವಾ ಬಸ್ಸಿನ ವ್ಯವಸ್ಥೆ ತೊಂದರೆ ಆಯ್ತು ಅಂದರೆ ತಕ್ಷಣ ಅವರು ನಮ್ಮ ತಹಸೀಲ್ದಾರ್ ಅವರು ಮತ್ತು ಬಿ ಯು ಅವರನ್ನು ನಂಬರ್ಸನ್ನು ಕೊಟ್ಟು ಆ ಮಕ್ಕಳ ಮುಖಾಂತರ ನಾವು ಮಾಹಿತಿ ತೆಗೆದುಕೊಂಡು ಆ ಮಗುವಿಗೆ ಪೊಲೀಸ್ ಇಲಾಖಾ ವತಿಯಿಂದ ಏನು ಒಂದು ಒಂದು ಎರಡು ಸಂಖ್ಯೆಯನ್ನು ಕೊಟ್ಟು ಆ ಸಂಖ್ಯೆಗೆ ನಾವು ಆ ಮಕ್ ಆ ವಿದ್ಯಾರ್ಥಿಗೆ ಆಗಿರ್ತಕ್ಕಂಥ ತೊಂದರೆಗೆ ನಾವು ವಾಹನ ಸೌಲಭ್ಯ ಒದಗಿಸಿಕೊಡ್ತೀನಿ ಅಂತಕ್ಕಂಥದ್ದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎಲ್ಲ ರೀತಿಯಾದಂಥ ಸಾಗಾಣಿಕೆಯ ಮಕ್ಕಳು ಬಂದು ಹೋಗೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಸರ್ ಇವಾಗ ಹೊಸ ರೀತಿಯಾದಂತಹ ಎಕ್ಸಾಮ್ ಈ ಸಲ ಮಾಡ್ತಾ ಇರುವಂಥದ್ದು ಇದು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಕಷ್ಟ ಆಗ್ಬೋದು ಅಥವಾ ಉಪಯೋಗ ಆಗ್ಬೋದು ಸರ್ ತುಂಬ ಉಪಯೋಗ ಈ ಸಾರಿ ಪರೀಕ್ಷಾ ಪದ್ಧತಿ ತುಂಬ ಸರಳವಾಗಿದೆ ಯಾವ ಮಗುನೂ ಕೂಡ Mm-hmm. ಆತಂಕದಿಂದ ಪರೀಕ್ಷೆ ಬರೆಯುವಂಥ ಸನ್ನಿವೇಶ ಇಲ್ಲವೇ ಇಲ್ಲ ನಾವು ಕೂಡ ಸಾಕಷ್ಟು ಹೇಳ್ತೀವಿ ಮಕ್ಕಳಿಗೆ ಸಾರಿ ಈ ಸರಿ ಪರೀಕ್ಷಾ ಪದ್ಧತಿನ ತುಂಬ ಸರಳಗೊಳಿಸ್ಬಿಟ್ಟಿದ್ದಾರೆ ನನಗಿಂತಲೂ ಹಿಂದೆ ಓದಿದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಒಂದು ಎರಡು ಬಾರಿ ಪರೀಕ್ಷೆ ಬರೆದು ಫೇಲ್ ಆಗಿದ್ದಾರೆ ಆದರೆ ಇವತ್ತಿನ ಪರೀಕ್ಷಾ ಪದ್ಧತಿ ಪ್ರಕಾರ ನಾವು ನೋಡಿಕೊಂಡ್ರೆ ತುಂಬ ಸರಳವಾಗಿದೆ ನನ್ನ ಜೊತೆಗೆ ಅವನು ಪಾಸಾಗ್ಬಿಡ್ತಾನಲ್ಲ ಅನ್ನೋ ಒಂದು ಫೋನಿನ್ ಕಾರ್ಯಕ್ರಮದಲ್ಲೂ ಕೂಡ ಮಕ್ಕಳು ಅಭಿಪ್ರಾಯ ವ್ಯಕ್ತಪಡಿಸಿರ್ತಕ್ಕಂಥದ್ದು ಉಂಟು ಹಾಗಾಗಿ ಆ ಒಂದು ಆತಂಕ ಈ ವರ್ಷ ಇಲ್ಲ ಎಲ್ಲ ಮಕ್ಕಳಿಗೂ ಕೂಡ ಪರೀಕ್ಷೆ ಶಿಕ್ಷೆ ಬಹಳ ಸುಲಭನಾಗಿದೆ ಅಂತಕ್ಕಂಥದ್ದು ಮನವರಿಕೆಯಾಗಿದೆ ನಾವು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಮಾರ್ಗದರ್ಶನ ತರಬೇತಿ ಮತ್ತು ಸೂಚನೆಯನ್ನು ನಾವು ಶಿಕ್ಷಕರ ಮುಖಾಂತರ ನಾವು ಫೋನಿನ ಮುಖಾಂತರ ಅಥವಾ ಏನು ಝೂಮ್ ಮೀಟಿಂಗ್ ಮುಖಾಂತರ ಎಲ್ಲದಿಂದಲೂ ಕೂಡ ನಾವು ಮಾಹಿತಿಯನ್ನು ಮಕ್ಕಳಿಗೆ ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದೀವಿ ಕೆಲವೊಂದು ಕಡೆಯಿಂದ ಹಳ್ಳಿಗಳ ಕಡೆಯಿಂದ ಕೆಲವೊಂದು ವಿದ್ಯಾರ್ಥಿಗಳು ದೂರದಿಂದ ಬರುವಂಥವ್ರು ಬೇಗನೆ ಬರಬೇಕಾಗುತ್ತೆ ಅಲ್ಲಿ ಊಟದ ವ್ಯವಸ್ಥೆ ಹಾಗಾಗಿ ಇವತ್ತು ನಾವು ಮಾರ್ಗಸೂಚಿಯ ಪ್ರಕಾರ ಯಾವುದೇ ಮಗುವಿಗೆ ಊಟ ತಿಂಡಿ ಕೊಡುವಂಥ ವ್ಯವಸ್ಥೆ ಆಗಲಿ ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ ಅವರೇ ಮಕ್ಕಳೇ ತರಬೇಕು ಅಂತಕ್ಕಂಥದ್ದು ಮಾರ್ಗಸೂಚಿ ಇದೆ ಹಾಗಾಗಿ ಆ ಮಕ್ಕಳು ಕುಡಿಯ ನೀರನ್ನು ಕಾಯಿಸಿ ತರುವಂಥದ್ದು ಅವರೇ ಸ್ವತವಾಗಿ ತರಬೇಕಾಗ್ತದೆ ಊಟವನ್ನು ಕೂಡ ತಿಂಡಿಯನ್ನು ಕೂಡ ಮಕ್ಕಳೇ ತರಬೇಕು ಅಂತಕ್ಕಂಥ ಸೂಚನೆ ಇದೆ ಆದರೆ ಇವತ್ತು ನಮ್ಮ ಮಾನ್ಯ ಸಚಿವರು ಬಹಳ ಸ್ಪಷ್ಟ ಸಂದೇಶವನ್ನು ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ ಅನಿವಾರ್ಯ ಕಾರಣದಿಂದ ಅನಿವಾರ್ಯ ಕಾರಣದಿಂದ ಯಾವುದಾದ್ರೂ ಮಗು ಬೆಳಗ್ಗೆ ಅರ್ಲಿ ಬರಬೇಕಾಗಿರೋದ್ರಿಂದ ಊಟ ಅಥವಾ ತಿಂಡಿ ತಿಂದಲೇ ಬರೋದಂಥ ಸನ್ನಿವೇಶ ಇದ್ದಂಥ ಸಂದರ್ಭದಲ್ಲಿ ನೀವು ನಮ್ಮಲ್ಲಿ ಏನು ಪರೀಕ್ಷಾ ಕೇಂದ್ರಗಳ ಸಮೀಪದಲ್ಲಿರ್ತಕ್ಕಂಥ ಒಂದು ಹಾಸ್ಟೆಲ್ಗಳು ಏನಿದೆ ಬಿ ಸಿ ಎಮ್ ಹಾಸ್ಟೆಲ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ ಆಫೀಸ್ ಹಾಸ್ಟೆಲ್ ಇರ್ಬೋದು ಆ ಹಾಸ್ಟೆಲ್ಗಳಲ್ಲಿ ಕನಿಷ್ಠ ಪ್ರಮಾಣದ ಒಂದು ತಿಂಡಿ ವ್ಯವಸ್ಥೆ ಮಾಡಿ ಎಲ್ಲ ಸಿದ್ಧತೆ ಇಟ್ಟುಕೊಂಡು ಆ ಮಕ್ಕಳಿಗೆ ಒದಗಿಸಿಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ಮಾಡುವಂಥ ಒಂದು ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಪೇರೆಂಟ್ಸ್ಗಳಿಗೆ ಹಾಗೆ ಮಕ್ಕಳಿಗೆ ಒಂದು ಮಾತು ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟ ಮಾನ್ಯ ಪ್ರೀತಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ಪೋಷಕ ಮಿತ್ರರೇ ಇವತ್ತಿನ ಪರೀಕ್ಷಾ ಪದ್ಧತಿ ತುಂಬ ನಿಮಗೆ ಕೋವಿಡ್ ಹತ್ತೊಂಬತ್ತರ ಹಿಂದೆ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಪರೀಕ್ಷೆ ಬರೀತಿದ್ದೀವಿ ಅಂತಕ್ಕಂಥ ಆತಂಕ ತ ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಆತಂಕಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮನಸ್ಸಿನಿಗೆ ಗೊಂದಲ ಬೇಡ ಏಕೆಂದರೆ ನಾವು ಪರೀಕ್ಷಾ ಪದ್ಧತಿಯಲ್ಲಿ ಹೊಸ ರೀತಿಯಾದಂಥ ಆಲೋಚನೆ ಏನಿದೆ ಹೊಸ ಪರೀಕ್ಷಾ ಮಾರ್ಗಸೂಚಿ ಏನಿದೆ ಆ ಮಾರ್ಗಸೂಚಿ ಪ್ರಕಾರ ಮಕ್ಕಳ ಪ್ರೊಟೆಕ್ಷನನ್ನು ಹೇಗೆ ಆರೋಗ್ಯ ಇಲಾಖೆಯಿಂದ ತಪಾಸಣೆ ಮಾಡ್ತಕ್ಕಂಥದ್ದು ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಮಾಸ್ಕನ್ನು ಕೊಡ್ತಕ್ಕಂಥದ್ದು ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಸೋಂಕಿಗೆ ಒಳಗಾಗ್ತಲೇ ಇರತಕ್ಕಂಥ ಇಂಧನದಲ್ಲಿ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಕರಿಗೂ ಲಸಿಕೆ ಹಾಕಿ ಅವರನ್ನು ಕೊಠಡಿ ಮೇಲ್ವಿಚಾರಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯಾದಂಥ ಪ್ರೊಟೆಕ್ಷನನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ನಡೆಸುವಂಥ ಒಂದು ಕೆಲಸ ಆಗ್ತಾ ಇದೆ ಮಕ್ಕಳು ಕೂಡ ಬಹಳ ತುಂಬ ಖುಷಿಯಿಂದ ಈಗ ಆಲ್ರೆಡಿ ನಿಮಗೆ ಗೊತ್ತಿರ ಪ್ರಕಾರ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಓದಿದರೆ ಬರೆಯುವಂಥ ಅಥವಾ ಇವತ್ತಿನ ಪರೀಕ್ಷಾ ಪದ್ಧತಿ ಬಹಳ ಸುಲಭ ಆಗಿರೋದ್ರಿಂದ ನಾಳೆ ನಾವು ಪರೀಕ್ಷೆ ಆದ ನಂತರ ಪರೀಕ್ಷೆ ಉತ್ ಫಲಿತಾಂಶ ಬರ್ತದೆ ಫಲಿತಾಂಶದಲ್ಲಿ ನಮಗೆ ಹೆಚ್ ಉನ್ನತ ಮಟ್ಟದ ಗ್ರೇಡ್ ನಮಗೆ ಬಂದರೆ ನಾಳೆ ನಿಮಗೆ ಆ ಮಕ್ಕಳಿಗೆ ಏನು ಸೈನ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ತಾಂತ್ರಿಕವಾದಂಥ ಕೋರ್ಸ್ಗಳಿಗೆ ಹೋಗೋದಕ್ಕೆ ಉನ್ನತ ಮಟ್ಟದ ಅಂಕಗಳು ಬೇಕಾಗ್ತದೆ ಆ ಅಂಕಗಳನ್ನು ಗಳಿಸೋದಕ್ಕೆ ನೀವು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಕೊಡೋ ಮುಖಾಂತರ ಈ ಪರೀಕ್ಷೆಗೆ ತಾವು ಕೂಡ ಒಳ್ಳೆಯ ರೀತಿಯಾದಂಥ ಜವಾಬ್ದಾರಿತವಾಗಿ ಮಕ್ಕಳನ್ನು ಕರ್ಕೊಂಬಂದು ಮತ್ತು ಆ ಸೋಷಿಯಲ್ ಡಿಸ್ಟೆನ್ಸನ್ನು ಇಟ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ತಾವು ಮಾಡಿದರೆ ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಸಹಕಾರಿಯಾಗ್ತಿದೆ ತಾವೆಲ್ಲರೂ ಕೂಡ ಇದಕ್ಕೆ ನನಗೆ ನಮ್ಮೆಲ್ಲ ನಮ್ಮ ಇಲಾಖೆಗೆ ಕೈ ಜೋಡಿಸಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಮನವಿ ಮಾಡಿಕೊಡ್ತಾ ಇದ್ದೀನಿ ಎಸ್ ಧನ್ಯವಾದಗಳು ಸರ್ ಇದಿಷ್ಟು ಡಿ ಡಿ ಪಿ ನಂಜಯ ಸರ್ ಅವರ ಮಾತುಗಳು ಯಾವುದೇ ಕಾರಣಕ್ಕೂ ಕೂಡ ಆ ಮಕ್ಕಳಾಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಭಯಪಡೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡ ನೀವು ಜೊ ನಿಮ್ಮ ಜೊತೆ ಇದ್ದೀವಿ ಹಾಗೆ ಎಲ್ಲ ಗೈಡ್ಲೈನ್ಸ್ಗಳು ನಾವು ಫಾಲೋ ಮಾಡ್ತಾ ಇದ್ದೀವಿ ನಮ್ಮ ಶಿಕ್ಷಕರೊಂದಾಗಿರ್ಬೋದು ಅಥವಾ ಅಧಿಕಾರ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಅದು ಏನು ರೂಲ್ಸ್ಗಳೇನಿದೆ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಜವಾಬ್ದಾರಿ ನಮ್ಮ ಕೈಲಿರುತ್ತೆ ಹಾಗೆ ಹೆಚ್ಚಿನ ಜವಾಬ್ದಾರಿ ಪೇರೆಂಟ್ಸ್ಗಳು ಹಾಗೂ ನಿಮ್ಮ ಕೈಲಿರುತ್ತೆ ಸೊ ಎಕ್ಸಾಮ್ ಬಗ್ಗೆ ಭಯಪಡೋದು ಬೇಡ ಅಂತ ಹೇಳ್ತಾ ಒಂದು ಭರವಸೆನ ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಯಶವರಾಜ್ ಅಮೋಕ್ ಟಿ ವಿ ತುಮಕೂರು